ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೋವಿಡ್ ಬಗ್ಗೆ ಅಗತ್ಯ ಮಾಹಿತಿಯನ್ನು ನಾನು ಹಂಚಿಕೊಳ್ಳಲಿಕ್ಕೆ ಇಚ್ಛಿಸ್ತೇನೆ. ಕಳೆದ 20-25 ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೇಸ್ ಫೆಟಾಲಿಟಿ ರೇಟ್, ಅಂದರೆ ಒಂದು 100 ಜನಕ್ಕೆ ಎಷ್ಟು ಜನ ಸಾಯ್ತಾರೋ ಅದರ ಕೇಸ್ ರೇಟ್ ಹ್ಯಾಸ್ ಕಮ್ ಡೌನ್. 2%ಇಂದ 2.1ಇಂದ ಆಲ್ಮೋಸ್ಟ್ 1.5ಗೆ ಬಂದಿದೆ. ಇದು ಬಹಳ ಒಳ್ಳೆಯ ವಿಷಯ. ನಮ್ಮ ಜಿಲ್ಲೆಯಲ್ಲಿ ಟೆಸ್ಟಿಂಗನ್ನು ನಾವು 2,000ರಿಂದ 4,000ಕ್ಕೆ ನಾವು ರ್ಯಾಂಪ್ ಅಪ್ ಮಾಡಿದ್ದೀವಿ. ಆ್ಯಂಡ್ ಈ ಎರಡು ಜೊತೆ ಓವರ್ಆಲ್ ಪ್ಯಾರಾಮೀಟರ್ಸ್ ಏನು ಕೋವಿಡ್ನಲ್ಲಿ ನಾವು ನೋಡ್ತೀವಿ ಎಲ್ಲದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಒಂದು 2-3 ವಿಷಯಗಳಿದೆ. ಒಂದು ಟೆಸ್ಟಿಂಗ್ ಬಗ್ಗೆ, ನಾವು ಆಲ್ಮೋಸ್ಟ್ 4,000ರಿಂದ 5,000 ಜನರನ್ನು ಪ್ರತಿದಿನಕ್ಕೆ ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಟೆಸ್ಟ್ ಅಂದರೆ ತಮ್ಮಿಂದ ಸ್ವ್ಯಾಬ್ ಕಲೆಕ್ಟ್ ಮಾಡಿದ ಮೇಲೆ ಅದನ್ನು ಲ್ಯಾಬ್ಗೆ ಕಳಿಸ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು CFTRIನಲ್ಲಿ ಮಾತ್ರ ಸ್ವ್ಯಾಬ್ ಲ್ಯಾಬ್ಸ್ ಇದೆ. ಸೊ ಎರಡು ಲ್ಯಾಬ್ಸ್ ಸೇರಿದರೆ ಓನ್ಲಿ ಒಂದು 1,500 ಮಾತ್ರ ಇಲ್ಲಿ ಟೆಸ್ಟ್ ಮಾಡಲಿಕ್ಕೆ ಆಗ್ತಾ ಇದೆ. ಮಿಕ್ಕಿದ್ದು ನಾವು ಬ್ಯಾಂಗ್ಳೂರಿಗೆ ಜೆನೋಮ್ ಲ್ಯಾಬ್ ಆ್ಯಂಡ್ NIV ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಕಳಿಸ್ತಾ ಇದ್ದೀವಿ. ನಾವು ಇಲ್ಲಿ ಕಲೆಕ್ಟ್ ಮಾಡಿದ ಸ್ವ್ಯಾಬ್ಸನ್ನು ಬ್ಯಾಂಗ್ಳೂರಿಗೆ ಕಳಿಸ್ತಾ ಇರೋದ್ರಿಂದ ಕೆಲವೊಂದು ಲ್ಯಾಬ್ಸಲ್ಲಿ ಬ್ಯಾಂಗ್ಳೂರಿನಲ್ಲಿ ಟರ್ನ್ ಅರೌಂಡ್ ಟೈಮ್ ಇಸ್ ಆಲ್ಮೋಸ್ಟ್ 5 ಡೇಸ್, 6 ಡೇಸ್, 9 ಡೇಸ್ ಇದೆ. ಸೊ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಕಂಪ್ಲೇಂಟ್ ಏನು ಬಂತು ಅಂದರೆ ನಮಗೆ ಟೆಸ್ಟಿಂಗ್ಗೆ ನಾವು RT-PCRಗೆ ಕೊಡ್ತಾ ಇದ್ದೀವಿ, ಬಟ್ ನಮಗೆ ರಿಸಲ್ಟ್ ಭಾಳ ತಡವಾಗಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಜಿಲ್ಲೆಯಲ್ಲಿಯೇ ಟೆಸ್ಟಿಂಗ್ ರ್ಯಾಂಪ್ ಅಪ್ ಮಾಡಬೇಕು ಅಂತ ಆರೋಗ್ಯ ಸಚಿವರಿಗೆ ವಿನಂತಿಸಿದ್ದೀವಿ. ಅವರು ಒಪ್ಪಿಕೊಂಡು ನಮ್ಮ MMCRIನಲ್ಲಿ ಲಿಕ್ವಿಡ್ ಹ್ಯಾಂಡ್ಲಿಂಗ್ ಸಿಸ್ಟಮ್ ಅಂತ ಒಂದು ಬರುತ್ತದೆ. ಅದು ಬಂದರೆ 4,000 ಜನ ಏನು ಸ್ವ್ಯಾಬ್ ಕಲೆಕ್ಟ್ ಆಗುತ್ತದೆ, ಎಲ್ಲರದನ್ನು ನಾವು ಇಲ್ಲಿನೇ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ ರಿಸಲ್ಟ್ 24 ಗಂಟೆನೊಳಗೆ ಕೊಡ್ಬೋದು. ಈಗ ಎರಡು ವಿಧವಾದಂಥ ಟೆಸ್ಟ್ಸ್ ಇದೆ. ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ RAT ಅಂತ ಏನು ಹೇಳ್ತೀವಿ, ತಕ್ಷಣವೇ ನಮಗೆ 20 ನಿಮಿಷನೊಳಗೆ ರಿಸಲ್ಟ್ ಬರುವಂಥದ್ದು. ಬಟ್ ಅದು 100% ಆ್ಯಕ್ಯುರೇಟ್ ಇಲ್ಲ, ಯಾಕಂದರೆ ವೈರಲ್ ಲೋಡ್ ಕಮ್ಮಿ ಇದ್ದರೆ ಅದು ಡಿಟೆಕ್ಟ್ ಮಾಡಲ್ಲ. ಸೊ ಸರ್ಕಾರ ಏನು ಸುತ್ತೋಲೆ ಹೇಳಿದೆ ಅಂದರೆ, ನೀವು ಯಾರನ್ನೂ ಟೆಸ್ಟ್ ಮಾಡಿದ್ರು 90% RT-PCR ಮಾಡಬೇಕು, ಬರೀ 10% ಯಾರಿಗೆ ಸಿಂಪ್ಟಮ್ಸ್ ಇದ್ದು ಅರ್ಜೆಂಟಾಗಿ ರಿಸಲ್ಟ್ ಕೊಡಬೇಕಾಗುತ್ತದೆ ಅವ್ರಿಗೆ ಮಾತ್ರ RAT ಟೆಸ್ಟ್ ಮಾಡಿ ಅಂತ. ಸೊ ನಾವು ಎಲ್ಲ ಕಡೆ RT-PCRನ್ನೇ ಹೆಚ್ಚಳದಿಂದ ಮಾಡ್ತಾ ಇದ್ದೀವಿ. ಬಟ್ ಈ ಟೆಸ್ಟಿಂಗ್ ಟೈಮ್, ಈಗ ನಾನು ಇವತ್ತು ಹೋಗಿ ಟೆಸ್ಟ್ ಮಾಡಿಸ್ಕೊಂಡಿದ್ರೆ ಐದಾರು ದಿನ ಕಾಯೋದು ಇಟ್ಸ್ ಒಳ್ಳೆಯ ಪದ್ಧತಿ ಅಲ್ಲ. ಸೊ ನಾವು 24 ಗಂಟೆನೊಳಗೇ ನಾವು ಟೆಸ್ಟ್ ರಿಸಲ್ಟ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ವಿಜಯದಶಮಿ ನಂತರ, ಐ ಥಿಂಕ್ ಆಫ್ಟರ್ 26th, 27th ನಂತರ ಒಮ್ಮೆ ಈ ಲಿಕ್ವಿಡ್ ಹ್ಯಾಂಡ್ಲಿಂಗ್ ಸಿಸ್ಟಮ್ ಬಂದ ತಕ್ಷಣವೇ ವಿ ಪ್ರಾಮಿಸ್ ಆಲ್ ದ ಸಿಟಿಸನ್ಸ್ ಆಫ್ ಮೈಸೂರು ದಟ್ ಟೆಸ್ಟಿಂಗ್ ಎಲ್ಲ RT-PCRನಲ್ಲೇ ಆಗುವಂಥದ್ದು ಆ್ಯಂಡ್ 24 ಅವರ್ಸ್ನಲ್ಲಿ ರಿಸಲ್ಟ್ ಬರುವಂಥದ್ದು. ಇದು ಮುಖ್ಯವಾಗಿ ಫಸ್ಟ್ ಥಿಂಗ್. ದ ಸೆಕೆಂಡ್ ಥಿಂಗ್ ಇಸ್ ಅಬೌಟ್ ಹಾಸ್ಪಿಟಲ್ನಲ್ಲಿ ಬೆಡ್ಸ್ ಲಭ್ಯತೆ, ಆಕ್ಸಿಜನ್ ಲಭ್ಯತೆ ಬಗ್ಗೆ. ನಮ್ಮ ಬಂದಾಗ ಸುಮಾರು ಕಡೆ ಕಂಪ್ಲೇಂಟ್ಸ್ ಇತ್ತು ದಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಎಲ್ಲ ಕಡೆಯಿಂದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಥವಾ KR ಹಾಸ್ಪಿಟಲ್ಗೆ ಬರಬೇಕಾಗ್ತಾ ಇದೆ. ಅಲ್ಲಿ ಜಾಸ್ತಿ ಹಾಸಿಗೆಗಳಿಲ್ಲ, ಆಕ್ಸಿಜನ್ ಇಲ್ಲ, ಹೈ ಫ್ಲೋ ನೇಸಲ್ ಆಕ್ಸಿಜನ್ ಬೆಡ್ಸ್ ಇಲ್ಲ, ICU ಬೆಡ್ಸ್ನಲ್ಲಿ ಅಂದರೆ ಏನು ವೆಂಟಿಲೇಟರ್ಸ್ನಲ್ಲಿ ಇರ್ತಾರೆ ಇದೆಲ್ಲ ಇಲ್ಲ ಅಂತ. ಸೊ ನಾವು ಇದರಲ್ಲಿ ಸ್ವಲ್ಪ ವರ್ಕ್ ಮಾಡಿದ ಮೇಲೆ ಈಗ ನಮಗೆ ಸರ್ಕಾರ ಮಟ್ಟದಲ್ಲಿನೇ ಮೋರ್ ದ್ಯಾನ್ 1,000 ಬೆಡ್ಸ್ ಲಭ್ಯವಿದೆ. ಈಗ ಹೊಸದಾಗಿ ಏನು ಟ್ರಾಮಾ ಕೇರ್ ಸೆಂಟರ್ ಹಿಂದೇನೆ ಶುರುವಾಗಿ ಇನ್ನೂ ಫಂಕ್ಷನಲ್ ಆಗಿಲ್ಲ, ಈಗ ಅದರಲ್ಲಿನೂ ಶುರುವಾಗಿ ಒಂದು 50 ಬೆಡ್ಸ್ ಆಗ್ತಾ ಇದೆ. ಸೊ ತಮ್ಮ ಮಾಹಿತಿಗೆ ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ಗವರ್ಮೆಂಟ್ನಲ್ಲಿ ಬೆಡ್ಸ್ 1,944 ಲಭ್ಯವಿದ್ದರೆ ಬರೀ 652 ಮಾತ್ರ ಆಕ್ಯುಪೈ ಆಗಿದೆ. ಸೊ 1,292 ಬೆಡ್ಸ್ ಲಭ್ಯವಿದೆ. ಅದರಲ್ಲಿನೂ ಆಕ್ಸಿಜನ್ ಬೆಡ್ಸ್ 211 ಇದೆ, 53 ICU ಅಂದರೆ ವೆಂಟಿಲೇಟರ್ಸ್ ಲಭ್ಯವಿದೆ. ಸೊ ಬೆಡ್ಸಿನ ಕೊರತೆ ಸದ್ಯಕ್ಕೆ ಇಲ್ಲ. ಆದರೂ ತಾಲೂಕು ಮಟ್ಟದಲ್ಲಿ 50-50 ಆಕ್ಸಿಜನೇಟೆಡ್ ಬೆಡ್ಸನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. 3 ತಾಲೂಕುಗಳಲ್ಲಿ ಆಲ್ರೆಡಿ ಅದು ಫಂಕ್ಷನಲ್ ಇದೆ. ನಂಜನಗೂಡು, ಟಿ ನರಸೀಪುರ್ ಆ್ಯಂಡ್ ಪಿರಿಯಾಪಟ್ಟಣದಲ್ಲಿ 50 ಆಕ್ಸಿಜನೇಟೆಡ್ ಬೆಡ್ಸ್ ರೆಡಿ ಇದೆ ಆ್ಯಂಡ್ 3 ವೆಂಟಿಲೇಟರ್ಸು ರೆಡಿ ಇದೆ. ಸೊ ಎಲ್ಲರೂ ಡಿಸ್ಟ್ರಿಕ್ಟ್ಗೆ ಬರಬೇಕು ಅಂತಲೂ ಇಲ್ಲ. ಇದರ ಜೊತೆಗೆ ಪ್ರೈವೇಟ್ ಹಾಸ್ಪಿಟಲ್ಸ್ನಲ್ಲಿನೂ ಆರ್ಡರ್ ಪ್ರಕಾರ 50% ಆಫ್ ಬೆಡ್ಸ್ ಅವರು ನಮಗೆ ಕೊಡಬೇಕು. ಅಂದರೆ ನಾವು ಯಾರನ್ನು ಕಳಿಸ್ತೀವೋ ಪ್ರೈವೇಟ್ಗೆ ಅವ್ರನ್ನೂ ಆ ಬೆಡ್ ಲೆಕ್ಕದಲ್ಲಿ ಟ್ರೀಟ್ ಮಾಡಬೇಕು.
ಸೊ ಅದು ಎನ್ಫೋರ್ಸ್ ಮಾಡ್ತಾ ಇದ್ದೀವಿ. ಈಗ ಅಲ್ಲಿನಿಂದನೂ ನಮಗೆ 1000 ಬೆಡ್ಸ್ ಸಿಕ್ಕಿದೆ. ಆ್ಯಂಡ್ ಅವರು ಪ್ರೈವೇಟ್ಗೆ ಯಾರು ನಮ್ಮಿಂದಲ್ಲ ಅವರಂತ ಅವರಾಗಿ ಯಾರು ಹೋಗ್ತಾರೆ ಅವ್ರಿಗೆ ಹೆಚ್ಚಿನ ರೇಟ್ಸ್ ಇಂಪೋಸ್ ಮಾಡೋಂಗಿಲ್ಲ. ಸೊ ಇದು ಏನು ಅಂದಾಜಾಗಿ ಹೇಳಬೇಕಾದ್ರೆ ಒಬ್ಬರು ವಾಲಂಟ್ರಿಯಾಗಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿದ್ರೆ ಜನರಲ್ ವಾರ್ಡ್ಗೆ ಅವರು 10,000, ಹೆಚ್ ಡಿ ಯುಗೆ 12,000, ಐಸೋಲೇಷನ್ ಐ ಸಿ ಯು ವಿತ್ ವೆಂಟಿಲೇಟರ್ 25,000. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಅವರು ಚಾರ್ಜ್ ಮಾಡ್ಬೋದು. ಇದಕ್ಕಿಂತ ಅವರು ಚಾರ್ಜ್ ಮಾಡೋಂಗಿಲ್ಲ. ಸೊ ಇದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ನಾವು ಪ್ರತಿಯೊಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಸದ್ಯಕ್ಕೆ ನಮ್ಮಲ್ಲಿ 64 ಪ್ರೈವೇಟ್ ಹಾಸ್ಪಿಟಲ್ಸ್ನಲ್ಲಿ ಮೋರ್ ದ್ಯಾನ್ 25 ಬೆಡ್ಸ್ ಅಂತ ಇದೆ. 24 ಪ್ರೈವೇಟ್ ಹಾಸ್ಪಿಟಲ್ಸ್ನಲ್ಲಿ ಕೋವಿಡ್ ಪೇಷಂಟ್ಸ್ ಟ್ರೀಟ್ ಮಾಡ್ತಾ ಇದ್ದಾರೆ. ನಾವು ಪೊಲೀಸ್ ಅವರ ಜೊತೆ ಸೇರಿ ಅಡ್ಮಿನ್ ಸೈಡಿಂದ ಪೊಲೀಸ್ ಸೈಡಿಂದ ಇಬ್ಬರಂತೆ ಒಂದು ಟೀಮ್ ಮಾಡಿ ಅವರು ಇನ್ಸ್ಪೆಕ್ಷನ್ಸ್ಗೆ ಹೋಗ್ತಾ ಇದ್ದಾರೆ. ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ನಾವು ಏನು ರಿಕ್ವೆಸ್ಟ್ ಮಾಡಿದ್ದೀವಿ ಅಂದರೆ ಅವರ ಏನು ಬೆಡ್ಸ್ ಲಭ್ಯತೆ ಇದೆ ಅದನ್ನು ಹೊರಗೆ ಅವರು ಬೋರ್ಡ್ನಲ್ಲಿ ಹಾಕಬೇಕು. ಆ್ಯಂಡ್ ಆಲ್ಸೋ ನಮ್ಮಿಂದ ಯಾರನ್ನು ಕಳಿಸಿದ್ದೀವಿ ಅಥವಾ ಪ್ರೈವೇಟಿಂದ ಯಾರು ಸೇರ್ತಾರೆ ಈ ರೇಟ್ಸ್ಗಿಂತ ಜಾಸ್ತಿ ಅವರು ಚಾರ್ಜ್ ಮಾಡೋಂಗಿಲ್ಲ. ಒಂದು ವೇಳೆ ಚಾರ್ಜ್ ಮಾಡಿದರೆ ಆ್ಯಂಡ್ ವಿ ಫೈಂಡ್ ಔಟ್ ಆರ್ ತಾವು ನಮ್ಮ ಗಮನಕ್ಕೆ ತಂದರೆ ಅದನ್ನು ರಿಫಂಡ್ ಮಾಡಿಸ್ತೀವಿ ಫ್ರಮ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ವಿ ವಿಲ್ ಗೆಟ್ ಎನಿ ಎಕ್ಸೆಸ್ ಅಮೌಂಟ್. ಇದಕ್ಕಿಂತ ಏನು ಸ್ಪೆಸಿಫಿಕೇಷನ್ನಲ್ಲಿ ಇದ್ದಕ್ಕಿಂತ ಅಮೌಂಟ್ಗಿಂತ ಜಾಸ್ತಿ ಇದ್ದರೆ ಅದನ್ನು ರಿಫಂಡ್ ಮಾಡಿಸುವ ಜವಾಬ್ದಾರಿ ನಮ್ಮದು. ಸೊ ಕೋವಿಡ್ ಹಿನ್ನೆಲೆಯಲ್ಲಿ ನಮಗೆ ಟೆಸ್ಟಿಂಗ್ ಬಗ್ಗೆ, ಟೆಸ್ಟಿಂಗ್ ರಿಸಲ್ಟ್ ಬಗ್ಗೆ, ಆಕ್ಸಿಜನ್ ಅವೈಲೆಬಿಲಿಟಿ ಬಗ್ಗೆ, ವೆಂಟಿಲೇಟರ್ ಅವೈಲೆಬಿಲಿಟಿ ಬಗ್ಗೆ, ಬೆಡ್ ಅವೈಲೆಬಿ ಯಾವ ಬಗ್ಗೆನೂ ಚಿಂತನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವು ಒಂದೇ ಚಿಂತನೆ ಮಾಡಬೇಕು, ನಮ್ಮ ಬಿಹೇವಿಯರ್. ನಾವು ಮಾಸ್ಕ್ ಹಾಕ್ಕೋಬೇಕು, ನಾವು ಕೈ ತೊಳೆದುಕೋಬೇಕು, ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ನಾವು ಅರ್ಲಿಯಾಗಿ ಟೆಸ್ಟಿಂಗ್ ಮಾಡಿಸ್ಕೋಬೇಕು. ಎಲ್ಲ ಕಡೆ ನಾವು ಹೆಚ್ಚಳ ಮಾಡ್ತಾಯಿದ್ದೀವಿ ನಮಗೆ ಯಾಕೆ ಅಂತ ಮನೋಭಾವನೆ ಇರಬಾರ್ದು. ನಾವು ಟೆಸ್ಟಿಂಗ್ ಮಾಡಿಸ್ಕೊಳ್ತಾ ಇರಬೇಕು. ಇಟ್ ಇಸ್ ನಾಟ್ ದಟ್ ಒಂದು ಸತಿ ಮಾಡಿಸ್ಕೊಂಡು ಬಿಡ್ತೀವಿ ಅಂತ ಇರಬಾರ್ದು. ನಾವು ಯಾರಾದರೂ ಪ್ರೈಮರಿ ಕಾಂಟ್ಯಾಕ್ಟ್ಗೆ ಹತ್ತಿರ ಬಂದರೆ ನಾವು ಮತ್ತೆ ಟೆಸ್ಟಿಂಗ್ ಮಾಡಿಸ್ಕೋಬೇಕು. ಬಿಕಾಸ್ ಏನು ಡೆತ್ ಆಡಿಟ್ ಮಾಡ್ತಾ ಇದ್ದೀವಿ ನಾವು ಆಲ್ಮೋಸ್ಟ್ ಆನ್ ಆನ್ ಎವ್ರಿ ಡೇ ಬೇಸಿಸ್ ನಾವು ಏನು ಡೆತ್ ಆಡಿಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಸುಮಾರು ರೀಸನ್ಸ್ ಇದೆ ಡೆತ್ಸ್ಗೆ. ಮೊನ್ನೆ ತಾನೇ ಒಬ್ಬ ಜರ್ನಲಿಸ್ಟ್, 35-36 ಇಯರ್ ಓಲ್ಡ್ ಜರ್ನಲಿಸ್ಟ್ ಆಲ್ಸೋ ತೀರೋಗಿದ್ರು. ನಾವು ಎಲ್ಲ ಅನಲೈಸ್ ಮಾಡಿದರೆ ಅರ್ಲಿ ಟೆಸ್ಟಿಂಗ್ ಸುಮ್ಮನೆ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಅಂದರೆ ಗೌರ್ಮೆಂಟ್ಗೆ ಬಂದು ಪ್ರೈವೇಟ್ಗೆ ಹೋಗ್ತೀವಿ ಅಂತ ಆ ಥರದೂ ಮಾಡಬಾರ್ದು. ಬಿಕಾಸ್ ಶಿಫ್ಟಿಂಗ್ನಲ್ಲಿನೂ ಆಕ್ಸಿಜನ್ ಲೆವೆಲ್ಸ್ ತುಂಬ ಕಮ್ಮಿ ಆಗುತ್ತದೆ. ಓಲ್ಡ್ನವ್ರಿಗೆ ಬರುತ್ತದೆ, ಕೋಮಾರ್ಬಿಡಿಟಿನವ್ರಿಗೆ ಬರುತ್ತದೆ ಅಂತಿಲ್ಲ. ನಾವೆಲ್ಲರೂ ನಮ್ಮ ಬಿಹೇವಿಯರನ್ನು ಸರಿ ಮಾಡಿಸ್ಕೊಂಡು ವಿ ಶುಡ್ ಫೈಟ್ ದ ಕೋವಿಡ್. ನಾವು ಎಲ್ಲ ಸರ್ಕಾರ ಮಟ್ಟದಿಂದ ಏನು ಮಾಡಬೇಕು ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ತಮ್ಮ ಸಹಕಾರವನ್ನು ಕೊಡ್ತೀವಿ. ಈಗಾಗಲೇ ಸ್ವಲ್ಪ ಮಟ್ಟಕ್ಕೆ ನಿಯಂತ್ರಣಕ್ಕೆ ಬಂದಿದೆ. ಪೂರ್ತಿಯಾಗಿ ನಾವು ಕೋವಿಡ್ ಮುಕ್ತ ಮೈಸೂರು ಅನ್ನಿಸುವ ತನಕ ನಾವೆಲ್ಲ ನಮ್ಮ ನಮ್ಮ ಜಾಗ್ರತೆಯಲ್ಲೂ ಇರಬೇಕು ಅಂತ ನಾನು ಮತ್ತೊಮ್ಮೆ ವಿನಂತಿಸ್ತೀನಿ. ಥ್ಯಾಂಕ್ ಯು.